ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಕುರುಬೂರು ತಾಲೂಕು ಪಂಚಾಯತಿ ಕ್ಷೇತ್ರಕ್ಕೆ 6 ನಾಮಪತ್ರ. ಚಿಂತಾಮಣಿ ತಾಲೂಕಿನ ಕುರುಬೂರು ತಾಲೂಕು ಪಂಚಾಯತಿ ಸದಸ್ಯರಾಗಿದ್ದ ಸೀಕಲ್ ರಾಜ್ಕುಮಾರ್ ಮೃತಪಟ್ಟ ನಂತರ ತೆರವಾದ ಆ ಕ್ಷೇತ್ರಕ್ಕೆ ರಾಜ್ಯ ಚುನಾವಣಾ ಆಯೋಗ ಉಪಚುನಾವಣೆ ದಿನಾಂಕ ನಿಗದಿಪಡಿಸಿದ್ದು, ಕೊನೆಯ ದಿನವಾದ ಇಂದು 3 ಪಕ್ಷಗಳಿಂದ ಅಧಿಕೃತ ಅಭ್ಯರ್ಥಿಗಳ ಜೊತೆಗೆ ಮತ್ತೊಬ್ಬರು ಸೇರಿ ಒಟ್ಟು 6 ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಕೆಗೆ ಜನವರಿ 25 ಜನವರಿ 28 ದಿನಾಂಕವನ್ನು ನಿಗದಿ ಮಾಡಿದ್ದು, ಎಲ್ಲ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾದ ಇಂದು ಎಲ್ಲ ಪಕ್ಷದವರು ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ. ನಾಮಪತ್ರ ಪರಿಶೀಲನೆ ಜನವರಿ 29 ನಡೆಯಲಿದ್ದು, ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳಲು ಜನವರಿ 30 ಸಂಜೆ 3 ನಿಗದಿಪಡಿಸಿದ್ದು, ಮತದಾನವನ್ನು ಫೆಬ್ರವರಿ 9 ಬೆಳಗ್ಗೆ 7 ಸಾಯಂಕಾಲ 5 ನಡೆಸುವುದಾಗಿ ಚುನಾವಣಾಧಿಕಾರದ ತಹಸೀಲ್ದಾರ್ SL ವಿಶ್ವನಾಥ್ ಅವರು ತಿಳಿಸಿದ್ದಾರೆ. ಇನ್ನು ಭಾರತೀಯ ಜನತಾ ಪಕ್ಷದಿಂದ ಆಲಮಗಿರಿ ಗ್ರಾಮದ ಸಿದ್ದಪ್ಪ ಮತ್ತು KV ಶ್ರೀನಿವಾಸ ಗೌಡರವರು ನಾಮಪತ್ರ ಸಲ್ಲಿಸಿದ್ದರೆ, ಕ್ಷೇತ್ರದ ಶಾಸಕ ಎಂ ಕೃಷ್ಣಾರೆಡ್ಡಿಯವರ ಬೆಂಬಲಿತ JDS ಪಕ್ಷದ ಅಭ್ಯರ್ಥಿಗಳಾಗಿ ಕುರುಬೂರಿನ ಮಲ್ಲಿಕಾರ್ಜುನಗೌಡ ಮತ್ತು KM ಮುನಿಯಪ್ಪ ಮತ್ತು ಮಾಜಿ ಶಾಸಕ ಡಾಕ್ಟರ್ MC ಸುಧಾಕರ್ ಅವರ ಬೆಂಬಲಿತ ಅಭ್ಯರ್ಥಿಗಳಾಗಿ, ಭಾರತೀಯ ಪ್ರಜಾಪಕ್ಷದ ಅಭ್ಯರ್ಥಿಗಳಾಗಿ ಕುರುಬೂರಿನ KM ಮಂಜುನಾಥ್ ಮತ್ತು KC ಶ್ರೀಧರ್ ಅವರು ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ. ಪಕ್ಷದ ಅಧಿಕೃತ ಅಭ್ಯರ್ಥಿಗಳಾಗಿ BJP ಪಕ್ಷದಿಂದ ಆಲಮಗಿರಿಯ ಸಿದ್ದಪ್ಪ, JDS ಪಕ್ಷದಿಂದ ಮಲ್ಲಿಕಾರ್ಜುನಗೌಡ ಮತ್ತು ಭಾರತೀಯ ಪ್ರಜಾಪಕ್ಷದಿಂದ KM ಮಂಜುನಾಥ್ ಅವರು ಕಣದಲ್ಲಿರ್ತಾರೆ ಎಂದು ಪಕ್ಷದ ಮೂಲಗಳು ಸ್ಪಷ್ಟಪಡಿಸಿವೆ.